ಮುಕ್ತೇಶ್ವರ ಸ್ವಾಮಿಗಳು ಆ ಭಕ್ತರು ತುಂಬಾ ಇದ್ದಾರೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಇಂಡಿಯಾ ಬಿಟ್ಟು ಹೊರಗಡೆನು ತುಂಬಾ ತೃಪ್ತಿ ಅಂದ್ರೆ ತುಂಬಾ ಸತ್ಯವಾದ ದೇವರು ಹೌದು ತುಂಬಾ ನಿಷ್ಠೆಯಿಂದ ನಡ್ಕೋಬೇಕು ಅದೊಂದು ನಿಯಮ ನಿಬಂಧನೆ ಇವೆಲ್ಲ ಇದೆ ಅಲ್ಲಿ ಕೂಡ ವಿ ಐ ಪಿ ದರ್ಶನಗಳು ಮತ್ತೆ ನಾರ್ಮಲ್ ಇವೆಲ್ಲ ಸ್ವಲ್ಪ ಅಲ್ಲಿ ಇದೆಲ್ಲ ಚೇಂಜಸ್ ಆಗಿದೆ ಏನೇನೋ ಇದೆ ಅಲ್ಲಿ ವಿ ಐ ಪಿ ದರ್ಶನ ಇದೆಲ್ಲನೂ ಅಂದ್ರೆ ಬೇಕಿತ್ತ ಗುರುಗಳೇ ಅದು ಏನು ಅವಶ್ಯಕತೆ ಇತ್ತ ಅದು ಯಾವ ತರ ನಾರ್ಮಲ್ ಎಲ್ಲರೂ ಮನುಷ್ಯರು ಎಲ್ಲರಿಗೂ ಒಂದೇ ತರ ಆದ್ರೆ ಭೇದ ಭಾವ ಇರಲ್ಲ ಈಗ ಪ್ರತಿ ಇದರಲ್ಲೂ ಈಗ ಕಲಿಯುಗ ಮುಗಿದು ಕೃತ ಆದ ತಕ್ಷಣ ಅವ್ರ ಸಾಲ ತೀರುತ್ತಲ್ಲ ತೀರಿದ ಮೇಲೆ ಅವರು ಕೆಳಗಡೆ ಬಂದ್ಬಿಡ್ತಾರೆ ಇವಾಗ ಕೆಳಗಡೆ ಬಂದ್ಬಿಟ್ಟಿರ್ತಾರೆ ಅವರು ಅಂದ್ರೆ ಯಾರಿಗೂ ಹೇಳೋದಕ್ಕಾಗಲ್ಲ ಗೊತ್ತಿರುತ್ತಲ್ಲ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಹೇಗೆ ಅಂದ್ಬಿಟ್ಟು ಅದು ಪ್ರಶ್ನೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಮೇಲೆ ಮಾತ್ರ ಈ ತರ ಇದು ಮಾಡ್ತಾ ಇರ್ತಾರೆ ಅಲ್ಲೂ ಅಲ್ಲಿ ಹೇಳ್ತಾರ ಅಯ್ಯೋ ಅಲ್ಲಿ ಒಂದು ನಿಮಿಷನೂ ನಿಂತ್ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಕಳಿಸ್ತಾ ಇರ್ತಾರೆ ತಳ್ಳಿತಾ ಇರ್ತಾರೆ ತಳ್ತಾ ಇರ್ತಾರೆ ಅಷ್ಟೇ ಹೌದು ಸೊ ಸರಿಯಾಗೂ ನೋಡಕ್ ಬರಲ್ಲ ನೋಡಕ್ಕಾಗಲ್ಲ ಅದನ್ನೇ ಕೆಳಗಡೆ ಇವಾಗ ಅವ್ರು ಬಂದ್ಬಿಟ್ಟಿದ್ದಾರೆ ಅಲ್ಲಿ ಹಾಯಾಗಿ ನೋಡ್ಬೋದು ಫ್ರೀಯಾಗಿ ಸಿಗ್ತಾರೆ ಆರಾಮ್ಸೆಯಲ್ಲಿ ಸಿಗ್ತಾರೆ ಚಂದ್ರಗಿರಿನಲ್ಲಿ ತುಂಬಾ ಚೆನ್ನಾಗಿ ಇದಾಗುತ್ತೆ ಅಲ್ಲಿ ದರ್ಶನ ಆಗುತ್ತೆ ನಾನು ಇವಾಗ ಅಲ್ಲಿ ಹೋದ್ರೆ ಮೇಲೆ ಹೋಗೋದೇ ಇಲ್ಲ ಯಾರಾದ್ರೂ ಹೋದ್ರೆ ಕೆಳಗಡೆನೆ ಅಲ್ಲೇ ಹೋಗಿ ದರ್ಶನ ಅಷ್ಟೇ ಅಷ್ಟೇ ಯಾಕಂದ್ರೆ ಇರೋ ಜಾಗದಲ್ಲೇ ಹೋಗ್ಬಿಡ್ತಾನೆ ಹೌದು ಹೌದು ಅಲ್ಲೂ ಕೂಡ ಸೇಮ್ ಮೇಲೆ ಯಾವ ತರ ಪೂಜೆ ಪುನಸ್ಕಾರ ನಡೆಯುತ್ತೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ನಡೆಯುತ್ತೆ ರಶ್ ಇರಲ್ಲ ಅಲ್ಲಿ ಫ್ರೀ ಆಗಿರುತ್ತೆ ತೀರ್ಥ ಎಲ್ಲ ಕೊಡ್ತಾರೆ ಅಲ್ಲಿ ಅದಕ್ಕೆ ಎಲ್ಲ ಅದೆಲ್ಲ ಇದೆ ಅಲ್ಲಿ ಪ್ರಸಾದ ಕೊಡ್ತಾರೆ ಆಮೇಲೆ ಸರ್ ಇನ್ನೊಂದು ಈಗ ನಮ್ಮ ಸುರಪುರ ಅರಸರು ಸುರಪುರದ್ದು ರಾಜರು ಮನೆತನಕ್ಕೆ ಸೇರಿದ್ದು ಒಂದಷ್ಟು 20 ಎಕರೆ ಏನೋ ಅಲ್ಲಿ ತಿರುಪ್ತಿನಲ್ಲಿ ಜಾಗ ಇದೆ ಅಂತ ನಾನು ಕೇಳ್ಪಟ್ಟೆ ಮತ್ತೆ ನೀವು ಹೇಳಿದ್ರಿ ಈಗ ನಮ್ಮ ಕೃಷ್ಣದೇವರಾಯರ ಕಾಲದಲ್ಲಿ ಅಲ್ಲಿ ಅರಮನೆ ಎಲ್ಲ ಕಟ್ಟಿದ್ರು ಅಲ್ಲಿ ಅವರು ಹೋದಾಗ ಅಲ್ಲಿ ಹೋಗಿ ಬರೋರು ಅಂತ ಸುರಪುರ ಅರಸರು ಬಂದು ತಿರುಪ್ತಿನಲ್ಲಿ ಏನಾದರೂ ಪ್ರಥಮ ಪೂಜೆಗಳು ಸುರಪುರಕ್ಕೆ ಸಂಬಂಧಪಟ್ಟಂಗೆ ಶುರು ಆಗುತ್ತೆ ಅಲ್ಲಿಂದ ಅರಸರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ದಾನ ಮಾಡಿದ್ದಾರೆ ಜಾಗ ಎಲ್ಲಾನು ಅಂತೇಳಿ ಕೇಳ್ಪಟ್ಟಿದ್ದೀನಿ ಇದು ಸತ್ಯನಾ ಅಂದರೆ ಆ ಜಮೀನು ಏನಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಅಂದರೆ ಜಮೀನು ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದಾರೆ ಸುರಪುರ ಅರಸರು ಬಟ್ ಆಮೇಲೆ ಕೆಲವೊಂದಷ್ಟು ಜಾಗಗಳನ್ನ ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬಳಸ್ಕೊಂಡವ್ರೆ ಬಟ್ ದಿನಕ್ಕೆ 5 ಸರಿ ಇವ್ರ ಹೆಸರುಗಳಲ್ಲಿ ಪೂಜೆಗಳಾಗ್ತಾ ಇತ್ತಂತೆ ಇವ್ರ ರಾಜರ ಹೆಸರುಗಳಲ್ಲಿ ಅದೀಗ ನಡೀತಾ ಇಲ್ಲ ಒಂದೇನೋ ನಡೀತದೆ ಅಂತೇಳಿ ಕೇಳ್ಪಟ್ಟಿದ್ದೀನಿ ಸುರಪುರ ಹೆಸರುಗಳು ರಾಜರ ಹೆಸರಲ್ಲಿ ಅಲ್ಲಿ ಏನು ಅಂದ್ರೆ ಇವಾಗ ತಿರುಪ್ತಿ ಸುತ್ತಲೂ ಜಾಗಗಳು ಏನಿದೆ ಬೆಟ್ಟಗಳಿದೆ ಬೇಕಾದಷ್ಟು ಬೇರೆ ಬೇರೆ ಹೌದು ಯಾಕಂದ್ರೆ ಆ ಕಡೆ ಕಡಪ ಕಡೆಗೆ ಹೋದ್ರೆ ಅಲ್ಲಿ ಬೆಟ್ಟಗಳಿದೆ ಈ ಕಡೆ ಬಂದ್ರೆ ಬೆಟ್ಟಗಳಿದೆ ನೆಲ್ಲೂರ್ ಕಡೆ ಬಂದ್ರೆ ಬೆಟ್ಟ ಇದೆ ಆಮೇಲೆ ಇದು ಬೇರೆ ಬೇರೆ ಬೆಟ್ಟಗಳೆಲ್ಲ ಇದೆ ಅಲ್ಲಿ ಒಳ್ಳೆ ಮಲೆ ಅಂತ ಇದೆ ಹತ್ರನೇ ಇದೆ ಅದು ಅಲ್ಲಿ ಸುಬ್ರಹ್ಮಣ್ಯನ ವಿವಾಹ ಆಗಿದ್ದ ಜಾಗ ಅದು ಶಿವಳ್ಳಿ ಜೊತೆ ಆ ಬೆಟ್ಟ ಇದೆ ಚಂದ್ರಗಿರಿನಲ್ಲಿ ಇದಿದೆ ತಿರುಪ್ತಿ ಬೆಟ್ಟಗಳಿದೆ ಆಮೇಲೆ ತಿರುಪ್ತಿ ಬೆಟ್ಟಗಳು ಆಮೇಲೆ ತಿರುಪ್ತಿ ಸುತ್ತಲೂ ಬೇರೆ ಬೇರೆ ಬೆಟ್ಟಗಳಿದೆ ಅಲ್ಲಿ ಆಮೇಲೆ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ನಾರಾಯಣವನ ಅಂತ ಇದೆ ಆಮೇಲೆ ಅಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಸುರತಪಲ್ಲಿ ಅಂತ ಇದೆ ಸುರತಪಲ್ಲಿಯಲ್ಲಿ ಕೃಷ್ಣದೇವರಾಯನ ಪೀಳಿಗೆ ಬುಕ್ಕರಾಯ ಇದ್ರಲ್ಲ ಅಕ್ಕಪಕ್ಕ ಅವರಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ ಅದೊಂದು ಅದ್ಭುತವಾದಂಥ ದೇವಸ್ಥಾನ ಅದು ನಾ ಎಲ್ಲೂ ನೋಡೇ ಇಲ್ಲ ಆ ಥರದ್ದು ಅಲ್ಲಿ ಪಾರ್ವತಿ ಪರಮೇಶ್ವರರಲ್ಲಿ ಈಶ್ವರ ಹಾಲ ಹಾಲ ತಗೊಂಡ್ಮೇಲೆ ವಿಷಾನ ಅಲ್ಲಿ ಪಾರ್ವತಿ ತೊಡೆ ಮೇಲೆ ಮಲಗಿರೋದು ಅದು ಆ ದೃಶ್ಯ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಅದು ಆ ದೇವಸ್ಥಾನ ನಾನಲ್ಲಿ ನೋಡಿದಾಗ ಅನ್ಕೊಂಡೆ ನಿನ್ಗ್ಯಾಕಪ್ಪ ಈ ಬವಣೆ ನೀನು ನಿನ್ಗೇನಾಗತ್ತೆ ಅದ್ರ ವಿಷಯದಿಂದ ಅಂತ ಎಂತ ವಿಷಯ ಬೇಕಾದ್ರೂ ನೀನ್ ಮಾಡ್ಬೋದು ಅಂತ ಹಾಗೆ ಅಂದ್ರೆ ಅದನ್ನೆಲ್ಲ ನೀಟಾಗಿ ಬಿಡಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅಲ್ಲಿ ಅದು ಸುರತಪಲ್ಲಿ ಅಂತ ಸುರತಪಲ್ಲಿ
ಅಲ್ಲಿ ಈಶ್ವರನಿಗೆ ಪಲ್ಲಿಕೊಂಡೇಶ್ವರ ಅಂತ ಹೆಸರು. ಪಲ್ಲಿಕೊಂಡೇಶ್ವರ ಪಲ್ಲಿ ಅಂದ್ರೆ ಸರ್ ಅರ್ಥ ಅದ್ರದ್ದು ಪಳ್ಳಿ ಅದು ಪಲ್ಲಿ ಪಳ್ಳಿಕೊಂಡ ಅಂದ್ರೆ ತೆರಗಿನ ಕೊಂಡ ಅಂದ್ರೆ ಅದು ಬೆಟ್ಟ ಬೆಟ್ಟ ಹಾಗೆ ಹೌದು ಅದಕ್ಕೆ ಆ ತರ ಅದನ್ನ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಮದ್ರಾಸ್ಗೆ ಒಂದು 30 ಕಿಲೋಮೀಟರ್ ಅಷ್ಟೇನೆ ಅದು. ಹಾಗೆ ಈ ಕೆಲವು ಅಲ್ಲಿ ಎಲ್ಲ ಈ ಕೆಲವು ಅವರು ಹಿಂದಿನ ರಾಜರದ್ದು ಆಸ್ತಿಗಳಿದೆ, ತಿರುಪ್ತಿ ಬೇಕಿಗೂ ಇದೆ, ತಿರುಪ್ತಿಗೆ ಬೇಕಾದಷ್ಟು ಇದೆ. ಸರಿ, ಇದೆ ಇದು ಇದೆಲ್ಲ ಆದ್ಮೇಲೆ ಇವಾಗ ಕೆಲವರು ದುರುಪಯೋಗ ಮಾಡ್ಕೊಂಡಿರ್ತಾರೆ ಅದು. ಚಂದ್ರಗಿರಿನಲ್ಲೇನೆ ಇವಾಗ ಚಂದ್ರಗಿರಿ ದೇವಸ್ಥಾನದೇನೆ ತುಂಬ ದೊಡ್ಡ ಜಾಗ ಇದೆ, ಬಹಳ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಮುಂದೆ ಅದೇ ಪ್ರಾಮುಖ್ಯತೆ ಬರುತ್ತೆ. ಇನ್ನೊಂದೇನಾಗುತ್ತೆ ಅಂದರೆ ಆಮೇಲೆ ಮುಂದೆ ಯಾವಾಗ ಇದು ಪ್ರಾಮುಖ್ಯತೆ ಬರುತ್ತೆ ಕೆಳಗಿಂದು ಮೇಲಿಂದು ಅದು ಇದು ಏನಂದರೆ ಈ ದೇವರೇನೆ ಅದನ್ನು ಮುಚ್ಚಿಸ್ಬಿಡ್ತಾರೆ, ಪರಮಾತ್ಮ ಅದನ್ನು ಮುಚ್ಚಿಸ್ಬಿಡ್ತಾರೆ. ಅದನ್ನು ಯಾರೋ ಹೋಗದೇ ಇರೋ ಹಾಗೆ ಮಾಡ್ತಾರೆ ಅಲ್ಲಿಗೆ. ಯಾಕೆಂದರೆ ಇದು ಪ್ರಾಮುಖ್ಯತೆಗೆ ಬರುತ್ತೆ. ಯಾಕೆ ಪ್ರಾಮುಖ್ಯತೆಗೆ ಬರುತ್ತೆ ಅಂದರೆ ಇವರು ಆಳ್ತಾರೆ ಮುಂದೆ ಪ್ರಪಂಚನ ಅಲ್ಲಿ. ಅಲ್ಲಿಂದ ಅಗಸ್ತ್ಯಾಶ್ರಮ ಒಂದು ಸ್ವಲ್ಪ ದೂರದಲ್ಲಿ ಇದೆ, ಒಂದು 1-2 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಹಿಂದೆ ಗಿರಿಜಾ ಇದು ಏನಂದರೆ ವೆಂಕಟಾಚಲಪತಿಗೆ ವಿವಾಹ ಆದಮೇಲೆ ಪದ್ಮಾವತಿ ಜೊತೆ ಬಂದು ಆ ಅಗಸ್ತ್ಯರ ಆಶ್ರಮದಲ್ಲಿ ಅವರು 6 ತಿಂಗಳು ಇರ್ತಾರೆ ಅಲ್ಲಿ. ಅಲ್ಲಿ ಅವರು ಅಗಸ್ತ್ಯರು ಅಲ್ಲಿ ಈಶ್ವರನ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ. ಅಲ್ಲಿ ವಿಶೇಷವಾದ ಶಿವಲಿಂಗ ಇದೆ ಅಲ್ಲಿ. ಅಲ್ಲಿ ಆ ಜಾಗದಲ್ಲಿ ಈ ವೆಂಕಟಾಚಲಪತಿನೂ ಅಲ್ಲಿ 6 ತಿಂಗಳು ಇದ್ಬಿಟ್ಟು ಸೇವೆ ಮಾಡ್ತಾರೆ ಆ ಜಾಗ ಶಿವಲಿಂಗಕ್ಕೆ. ಹೌದು, ಶಿವಲಿಂಗಕ್ಕೆ. ಅದು ಹತ್ತಿರದಲ್ಲಿದೆ ಅದು. ಇದು ಬಹಳ ಜನ ಗೊತ್ತಿಲ್ಲ, ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗುತ್ತೆ ಈಗ ತುಂಬ ಜನಕ್ಕೆ. ಸೊ ಹಾಗಾಗಿ ರಾಜರು ರಾಜರು ಜಾಗಗಳು ತುಂಬ ರಾಜರುಗಳು ದಾನ ಮಾಡಿದ್ದಾರೆ, ಹಂಗಾಗಿ ತುಂಬ ರಾಜರು ದಾನ ಮಾಡಿದ್ದಾರೆ ಅಲ್ಲಿ. ಅಲ್ಲಿ ಇವಾಗ ಏನು ಅಂದರೆ ಅವ್ರಿಗೆಲ್ಲ ಅಲ್ಲಿ ಒಂದೇನು ಅಂದರೆ ಯಾರಿಗೂ ಗೊತ್ತಿಲ್ಲ ಇದು ಈ ಥರ ಆಗಿದೆ, ಮುಂದೆ ಹೀಗಾಗುತ್ತೆ, ವೆಂಕಟಾಚಲಪತಿ ಇದು ಪದ್ಮಾವತಿ ವಿವಾಹ ಇಲ್ಲಿ ಆಗ್ತಾ ಇರೋದು, ಅದು ಬರೀ ಇದು ಕಮರ್ಷಿಯಲ್ ಅದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು. ಹಾಗೆ ಆಮೇಲೆ ನಿಜವಾದ ಪದ್ಮಾವತಿ ಎಲ್ಲಿರೋದು ಯಾರಿಗೂ ಗೊತ್ತಿಲ್ಲ ಅದು. ಇವಾಗ ಹೇಳಿದ್ಮೇಲೆ ಅದು ಅದಷ್ಟೇನೆ. ಇವಾಗ ಆ ಕೆಲಸ ಆಗ್ಬೇಕದು ಆ ಥರ ನಾವೆಲ್ಲ ಕೇಳ್ಕೋಬೇಕು ಅದಕ್ಕೆ. ಆಮೇಲೆ ಸರ್ ಈಗ ನಮಗೆ ನೆಕ್ಸ್ಟ್ ಹಂಪಿ, ಶ್ರೀಕೃಷ್ಣದೇವರಾಯರು ಆಳ್ಬೇಕಾದಾಗ ಬೀದಿಗಳಲ್ಲಿ ಚಿನ್ನ ಆಭರಣಗಳು ಒಡವೆ ರತ್ನ ಇವೆಲ್ಲನೂ ಸೇರುಗಳಲ್ಲಿ ಅಳೆದು ಕೊಡ್ತಾ ಇದ್ರು. ಗತ ವೈಭವದಲ್ಲಿ ಇಡೀ ಭೂಗೋಳದಲ್ಲಿ ಅಷ್ಟು ಒಂದು ಶ್ರೀಮಂತಿಕೆಯನ್ನು ಹಂಪಿನಲ್ಲಿ ನೋಡಿದ್ರು. ಆ ಥರ ಅಲ್ಲಿ ಒಂದು ಸಾಮ್ರಾಜ್ಯ ಇವತ್ತು ಇಲ್ಲ, ಹಾಳು ಹಂಪಿ ಅಂತ ಕರಿತೀವಿ. ಅದು ಹಿಂದೆ ಏನಾಯ್ತು ಅಂದರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿದ್ಯಾರಣ್ಯರಿದ್ರು. ವಿದ್ಯಾರಣ್ಯರು ಕುಲಗುರುಗಳು, ಕುಲಗುರು ಕುಲಗುರು ಅವರು ಮಹಾನ್ ವ್ಯಕ್ತಿಯವರು, ತಪಸ್ವಿಯವರು. ಅವರೇನು ಮಾಡಿದ್ರು ಅಲ್ಲಿ ಈ ಅವ್ರಿಗೆ ಕುಲದೈವ ಯಾರು ಅಂದರೆ ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭುವನೇಶ್ವರಿ. ಭುವನೇಶ್ವರಿ ಗೊತ್ತಾಯ್ತಲ್ಲ, ಮಹಾರಾಜರು ಒಂದು ಕೃತಿ ಮಾಡಿದ್ದಾರೆ ಭುವನೇಶ್ವರಿಯ ನೆನೆ ಮಾನಸವೇ ಅಂತ. ಭಾಳ ಚೆನ್ನಾಗಿದೆ ಅದು. ಆ ಭುವನೇಶ್ವರಿನ ಒಲಿಸ್ಕೊಳ್ತಾರೆ ಅವರು, ತಪಸ್ ಮಾಡ್ತಾರೆ ಯಾರಾದ್ರೂ ವಿದ್ಯಾರಣ್ಯ ವಿದ್ಯಾರಣ್ಯರು ತಪಸ್ ಮಾಡಿಕೊಂಡಾಗ ದೇವಿ ಪ್ರತ್ಯಕ್ಷ ಆಗ್ತಾರೆ. ಅದಕ್ಕೆ ಪ್ರತ್ಯಕ್ಷ ಆಗಿಬಿಟ್ಟು ನೀನು ಸನ್ಯಾಸಿ ನಿಂಗೆ ಯಾಕೆ ನೀನು ತಪಸ್ ಮಾಡ್ತಾ ಇದೀಯ ಅಲ್ಲ, ನಿಂಗೇನು ಬೇಕು ಅಂತ ಕೇಳ್ತಾರೆ. ಯಾಕೆ ಮಾಡ್ತಾ ಇದೀಯ, ನಿಂಗೇನು ಐಶ್ವರ್ಯ, ನಿಂಗೆ ಯಾಕೆ ಬೇಕು? ಅಯ್ಯೋ ನಂಗೆ ಬೇಡಮ್ಮ ಯಾವ ಐಶ್ವರ್ಯ, ಈ ವಿಜಯನಗರ ಸಾಮ್ರಾಜ್ಯ ಶ್ರೀಮಂತ ಮಾಡು ನೀನು. ಸರಿ ಅಂತ ಒಂದು ಮಣಿ ಕೊಡ್ತಾರೆ ದೇವಿ. ಆ ಮಣಿಯಿಂದ ಇವೆಲ್ಲ ಬೇಕಾದಷ್ಟು ಬಂದ್ಬಿಡುತ್ತೆ. ಓಕೆ ಓಕೆ. ಟನ್ಗಟ್ಟಲೆ ಇದು ವಜ್ರ ವೈಡೂರ್ಯಗಳು ಇದು ಎಲ್ಲ ಅದಕ್ಕೆ ಅಲ್ಲಿ ಬೀದಿನ ಅಳಿತಿದ್ರು. ಅಳಿತಿದ್ರು ಹೌದು.
ಹೌದು ಇಂತ ಇದು ಅದಕ್ಕೇನೆ ಅವನು ಹೊರಗಡೆ ಅವರಿಗೆಲ್ಲ ಆಸೆ ಎಲ್ಲ ಬಂದು ದೋಚ್ಬಿಟ್ರು ತುಂಬಾ ಅದು ಬೇಕಾದ್ರೆ ದೋಚ್ಬಿಟ್ರು ಏಜನ್ ಅದು ಎಷ್ಟೋ ತಿಂಗಳಾನುಗಟ್ಲೆ ಸಾಕ್ಸಿದ್ರಂತೇಳಿ ಕೇಳ್ಬಿಟ್ಟಿದ್ವಿ ಸರಿ ಆವಾಗ ದೇವಿ ಇದು ಅಂತ ಹೇಳಿದ ಮೇಲೆ ಅದಾದ್ಮೇಲೆ ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಪತನ ಆಯ್ತು ಆವಾಗ ವಿದ್ಯಾರಣ್ಯರು ಜಾಗ ಬಿಟ್ಬಿಟ್ರು ಬಿಟ್ಬಿಟ್ಟು ಅವರು ಶೃಂಗೇರಿಗೆ ಬಂದ್ಬಿಟ್ರು ಶೃಂಗೇರಿ ಬರ್ಬೇಕಾದ್ರೆ ಅಲ್ಲಿ ಅವರು ಬಂದ್ಬಿಟ್ಟು ಅವರು ಅಲ್ಲಿ ಅಲ್ಲಿ ಶೃಂಗೇರಿ ಪೀಠಕ್ಕೆ ಅಧಿಕಾರಿಗಳಾದ್ರು ಆವಾಗ ಅವ್ರು ಬರಬೇಕಾದ್ರೆ ಭುವನೇಶ್ವರಿ ವಿಗ್ರಹ ತಗೊಂಡು ಹೋದ್ರು ಎಲ್ಲಿಗೆ ಇದಕ್ಕೆ ಶೃಂಗೇರಿಗೆ ಅವರಿರೋವ್ರಿಗೂ ಅಲ್ಲಿ ಪೂಜೆ ಇದೆಲ್ಲ ನಡೀತಿತ್ತು ಅದೇನೋ ಆಗ ಏನೋ ಆಕಸ್ಮಿಕವಾಗಿ ಅವ್ರ ಕಾಲ ಮುಗಿದ ಮೇಲೆ ಅದು ಪೂಜೆ ಇಲ್ಲದೆ ಹಾಗೆ ಉಳಿದ್ಬಿಡ್ತು ಭುವನೇಶ್ವರಿ ವಿಗ್ರಹ ಭುವನೇಶ್ವರಿ ಎಲ್ಲಿವರೆಗೂ ಹಾಗೆ ಇತ್ತು ಅಂದರೆ ಇತ್ತೀಚೆಗೆ ಅಂದರೆ ಈಗ ಒಂದು ಒಂದು 50-60 ವರ್ಷದ ಹಿಂದೆ ಹಿಂದೆನೂ ಅಂತ ಇಟ್ಕೊಳ್ಳೋಣ ಚಂದ್ರಶೇಖರ ಭಾರತೀಕರ ಸ್ವಾಮಿಗಳಾಗಿ ಅವರು ಈ ಊರಿನವರು ಬೆಂಗಳೂರಿನವರು ಅವರು ಸ್ವಾಮಿಗಳಾಗಿದ್ದಾಗ ಅವ್ರಿಗೆ ಗೊತ್ತಾಗೋಯ್ತು ಇದು ಐ ಇದು ಭುವನೇಶ್ವರಿ ವಿಗ್ರಹ ಇದು ವಿಜಯನಗರ ಸಾಮ್ರಾಜ್ಯದ್ದು ವಿಜಯರಾಯಣ ಪೂಜೆ ಮಾಡಿದ್ದು ಇದೇನು ಹೀಗೆ ಬಿಟ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ಅವರು ಅವ್ರು ಆದ್ಮೇಲೆ ಪೂಜೆ ಶುರು ಮಾಡ್ತಾರೆ ಅವ್ರು ತಪಸ್ವಿಗಳು ಅವರು ಚಂದ್ರಶೇಖರ ಭಾರತಿ ಅವ್ರು ಎಂಥ ತಪಸ್ವಿಗಳು ಅಂದರೆ ತುಂಬ ಒಳ್ಳೆ ತಪಸ್ವಿಗಳು ಅವರು ಅವ್ರಿಗೆಲ್ಲ ಎಲ್ಲ ಗೊತ್ತಾಗ್ತಿತ್ತು ಅವ್ರಿಗೆ ಯಾಕೆಂದರೆ ಒಂದ್ಸಲಿ ಅವರು ಮಠ ಇದೆಲ್ಲ ಸುತ್ತಾಡ್ತಾ ಇದ್ರಂತೆ ಅಲ್ಲಿ ನೋಡ್ಕೊಂಡು ಬರೋದಕ್ಕೆ ಏನೇನು ಮಾಡ್ತಾ ಇದ್ದಾರೆ ಏನು ಅಂತ ಅಲ್ಲಿ ಆ ಕಡೆ ಹೋದಾಗ ಅಲ್ಲಿ ಅಡುಗೆ ಮನೆ ಹತ್ರ ಎಲ್ಲ ನೋಡ್ತಾ ಇದ್ರಂತೆ ಅವ್ರಿಗೆ ಕೆಲವು ನಾಯಿಗಳು ಬಂತಂತೆ ಅಲ್ಲಿ ಏನೋ ಅನ್ನ ಅದು ಇದೇನಾದ್ರು ಇದು ಹುಡುಕೊಂಡು ಏನೋ ತಿನ್ನೋದಕ್ಕೆ ಅಂತ ಆಗ ಮಠದವ್ರು ಯಾರೋ ಅವ್ರಿಗೆ ಗದರಿಸಿದಂತೆ ನಾಯಿಗಳನ್ನ ಶುಶ್ ಹೋಗೋ ಹೋಯ್ತಂತೆ ಆ ಕಡೆ ಇದು ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತೆ ಓಡಿಸ್ಬೇಡಪ್ಪ ನಾಯಿನ ಇರಲಿ ಈ ನಾಯಿಗಳು ಯಾರು ಗೊತ್ತಾ ನಿಮಗೆ ಅಂತ ಕೇಳಿದ್ರಂತೆ ಆವಾಗ ಅವ್ರು ಎಲ್ಲರಿಗೂ ಆಶ್ಚರ್ಯ ಆಗೋಯ್ತಂತೆ ಓಕೆ ಇವರು ಹಿಂದೆ ಮಠದಲ್ಲಿ ಕೆಲಸಕ್ಕೆ ಇದ್ದವರು ಇವರೆಲ್ಲ ಅಧಿಕಾರಿಗಳು ಪುನರ್ಜನ್ಮ ಆಗಿದೆ ಮುಂಚೆ ಮಠದ ಇದನ್ನೆಲ್ಲ ಆಸ್ತಿ ತಿಂದಿದ್ದಾರೆ ಇವರು ಅದಕ್ಕೇನೆ ನಾಯಿ ಆಗಿದ್ದಾರೆ ಆ ಹಿಂದಿನ ವಾಸನೆ ಇದೆ ಅವ್ರಿಗೆ ಹಂಗಾಗಿ ಅಲ್ಲಿಗೆ ಬಂದಿದ್ದಾರೆ ಕರ್ಮಾಧಿಕಾರಿಗೆ ಬಂದಿದ್ದಾರೆ ಅದಕ್ಕೆ ಓಡಿಸ್ಬೇಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಇದು ನಡೆದಿರೋದು ನೋಡಿ ಅವ್ರಿಗೆ ಆ ಜ್ಞಾನ ಬಂತಲ್ಲ ಅವ್ರನ್ನ ಇದು ನಡೆದಿರೋದು ಅನಕ್ರು ಅವರು ತಪೋಬಲ ಅಂತ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಇದೆ ಇದು ವಿಚಾರ ತಿಳಿಸಿದ್ದಾರೆ ತಪೋಬಲ ಅಂತ ಅನಕ್ರು ಬರೆದಿದ್ದಾರೆ ಅನಕೃಷ್ಣ ಇವರು ಹೌದು ತಪೋಬಲ ಅಂತ ಬರೆದಿದ್ದಾರೆ ತುಂಗೆಯ ಮಡಿಲು ತಪಸ್ವಿ ಅಂತ ಚಂದ್ರಶೇಖರ ಭಾರತಿ ಅವ್ರ ಬಗ್ಗೆ ಬರೆದಿದ್ದಾರೆ ಬಹಳ ಚೆನ್ನಾಗಿದೆ ಎಂಥವ್ರು ಅವರು ಎಂಥವ್ರು ಅಲ್ಲಿ ಒಂದು ಬೆಟ್ಟ ಇದೆ ಮಲಹಾನಿಕೇಶ್ವರ ಅಂದ್ಬಿಟ್ಟು ಈಶ್ವರನ ಅಲ್ಲಿ ಇದು ಒಂದು ಗುಹೆ ಇದೆ ಗುಹೆ ಒಳಗಡೆ ಒಂದು ಶಿವಲಿಂಗ ಇದೆ ಅಲ್ಲಿ ಒಳಗಡೆ ಕಾಲಿಡ ಕಾಲ ಅಷ್ಟು ಕೆಂಜಿಗಳು ಇಷ್ಟು ತಪ್ಪ ಕೆಂಜಿ ಇರುವೆ ಕೆಂಪು ಇರುವೆ ಅಲ್ಲಿ ಹೋಗ ಆದರೆ ಇವರು ಒಳಗಡೆ ಹೋದರೆ ಬರ್ತಾನೆ ಇರಲಿಲ್ವಂತೆ ಹೊರಗಡೆ ಅಂದ್ರೆ ಅವ್ರ ಶಕ್ತಿ ತಪಸ್ಸು ಕುಟ್ಕೊಂಡು ಕುತ್ಕೊಂಡ್ಬಿಡ್ತದೆ ಅಲ್ಲಿ ಅಂಥವ್ರು ಶಂಕರ ಭಾರತಿ ಅವರು ಬೆಂಗಳೂರಿನಲ್ಲಿ ಅವಾಗ ಶಂಕರ ಮಠ ಇರಲಿಲ್ಲ ಆವಾಗ ಅವರು ಈ ಭುವನೇಶ್ವರಿ ವಿಗ್ರಹನ ಇದು ಒಳ್ಳೆ ಇದು ಅಲ್ಲಿ ಸ್ಥಾಪನೆ ಮಾಡ್ಬಿಟ್ಟು ಈಗ ಮಾಡಿದ್ದಾರೆ ಈಗ ಅದೇ ಚಾಮರಾಜಪೇಟೆಯಲ್ಲಿ ಇದೆಯಲ್ಲ ಶಂಕರ ಮಠ ಅಲ್ಲಿರೋದು ಭುವನೇಶ್ವರಿ ವಿಗ್ರಹ ಅದು ಅದು ಹಂಪಿ ಇದು ಹಂಪಿ ಅದು ಅಂದ್ರೆ ನೋಡಿ ಅದು ವಿದ್ಯಾರಣ್ಯರು ಪೂಜೆ ಮಾಡಿದ್ದು ವಿಗ್ರಹನೇ ಇವಾಗ ಇಲ್ಲಿರೋದು ಇದು ನಮ್ಮ ಆ ದೇವಿನೇ ಪ್ರತ್ಯಕ್ಷ ಆಗಿದೆ ಅವರಿಗೆ ಇಲ್ಲೇನು ನೋಡಿ ದೇವಿ ತುಂಬಾ 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 ವಿಚಾರ ತುಂಬಾ ವಿಚಾರ ಆಮೇಲೆ ಸರ್ ಹಂಪಿನಲ್ಲಿ ನೆಕ್ಸ್ಟ್ ಈಗ ಕಲ್ಕಿ ಅವತಾರ ಆದ್ಮೇಲೆ ಸೇಮ್ ಇವಾಗ ಏನಾಗ ಹಂಪಿ ವೈಭವದಲ್ಲಿ ನಡೀತಾ ಇತ್ತು ಅದೇ ಅಷ್ಟೇ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ವೈಭವ ಅಲ್ಲಿ ಆಗುತ್ತೆ ಅಂತೇಳಿ ಕೇಳ್ಪಟ್ಟಿದ್ದೀವಿ ಥ್ಯಾಂಕ್ಸ್ ಕೊಡ್ಬೇಡ್ತೀರಾ ಬೇಡ ಬೇಡ ಸಾಕು ಇನ್ನೂ ಹೆಚ್ಚಿನ ಅದಕ್ಕಿಂತ ಹಂಪಿಯಲ್ಲಿ ಇವಾಗೇನು ಗತ ವೈಭವದಲ್ಲಿ ಅವಾಗ ಮೆರೆದಿತ್ತು ಅದರ 10 ಪಟ್ಟು ಮತ್ತೆ ಜಾಸ್ತಿ ವೈಭವದಿಂದ ಮತ್ತೆ ನಡೆಯುತ್ತೆ ಹಂಪಿ ಅಂತೇಳಿ ಕೇಳ್ಪಡ್ತಿದ್ದೀವಿ ಯಾಕೆಂದ್ರೆ
ಹತ್ತನೇ ಅವತಾರ ಇವಾಗ ವೆಂಕಟಾಚಲಪತಿ ಬಂದ್ಬಿಟ್ರೆ ಅದ್ಭುತವಾದಂತ ಆಗ್ಬಿಡುತ್ತೆ ಹಂಪಿ ಅದ್ಭುತ ಆಗುತ್ತೆ ಅಲ್ಲ ಪ್ರಪಂಚದಲ್ಲೇನೆ ಟೋಟಲ್ ಇಡೀ ಪ್ರಪಂಚ ಇಡೀ ಪ್ರಪಂಚನೇ ಒಂದು ಸ್ವರ್ಗ ಥರ ಆಗುತ್ತೆ ಓಕೆ ಊಹಿಸೋದಕ್ಕೆ ಅಸಾಧ್ಯವಾದಂಥದ್ದು ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ್ದಾರೆ ನೋಡಿ ಅವರೆಲ್ಲ ಈ ಯುಗಕ್ಕೆ ಸೇರಿದವರು ಅವರು ಈ ಈ ಗೋಲ್ಡನ್ ಪೀರಿಯಡ್ಗೆ ನೆಕ್ಸ್ಟ್ ಬರೋ ಇದಕ್ಕೆ ಗೋಲ್ಡನ್ ಪೀರಿಯಡ್ಗೆ ಸೇರಿದವರು ಅವರು ಎಲ್ಲ ಅವರೆಲ್ಲ ಇನ್ನು ಏನೇನು ನೋಡ್ತಾರೋ ಅಂದರೆ ಅವರು ತುಂಬ ಅದ್ಭುತಗಳು ನೋಡ್ತಾರೆ ಅದ್ಭುತ ಅದ್ಭುತ ಥ್ಯಾಂಕ್ಸ್ ಯಾಕಂದರೆ ಹಂಪಿನಲ್ಲಿ ಹೋದಾಗ ಆಗ್ಬೋದು ಅಲ್ಲಿಂದ ವಿಚಾರ ತಿಳ್ಕೊಂಡಾಗ ಆಗ್ಬೋದು ತುಂಬ ಜನಕ್ಕೆ ಅದು ಒಂದು ರೀತಿ ನೋವಾಗುತ್ತೆ ಎಷ್ಟೆಲ್ಲ ಒಂದು ವೈಭವದಿಂದ ನಡೆದಿದ್ದ ಸಾಮ್ರಾಜ್ಯ ಇವತ್ತೆಲ್ಲ ನೋಡಿ ಎಲ್ಲ ಖಾಲಿ ಖಾಲಿ ಆಗ್ಬಿಡ್ತಾರೆಂದ ಅಲ್ಲಿ ವಿರೂಪಾಕ್ಷೇಶ್ವರನ ಎಂಥ ಸನ್ನಿಧಿ ಅದು ಹೌದು ಹೌದು ಪುರಂದರದಾಸರು ಎಂಥ ಕೃತಿ ಮಾಡಿದ್ದಾರೆ ವಿರೂಪಾಕ್ಷನ ಮೇಲೆ ಹೌದು ಅಂತ ಹಾಡೋದು ಬಟ್ ವಿರೂಪಾಕ್ಷ ದೇವಸ್ಥಾನ ಏನೈತೆ ಆ ದೇವಸ್ಥಾನಕ್ಕೆ ಯಾವುದು ಭಗ್ನ ಆಗಿಲ್ಲ ಅನ್ಕೋತೀನಿ ಅಲ್ವಾ ಸರ್ ಭಗ್ನ ಆಗಿಲ್ಲ ಆಗಿಲ್ಲ ಅದನ್ನು ಕಾಪಾಡಿದ್ದಾರೆ ಉಳಿಸಿದ್ದಾರೆ ಇನ್ನೊಂದೇನು ಅಂದರೆ ಅವ್ರಿಗೆ ಆ ದರೋಡೆಕೋರರಿಗೆ ಬೇಕಾಗಿದ್ದು ಅಲ್ಲಿರೋ ಇದು ಚಿನ್ನ ಒಡವೆ ಒಡವೆಗಳು ಅವ್ರಿಗೆ ಇದೆಲ್ಲ ಏನು ಲೆಕ್ಕ ಇಲ್ಲ ಅಯ್ಯೋ ಇದು ಶಿವಲಿಂಗ ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಏನು ಅಂತ ಹಾಗಾಗಿ ಅಲ್ಲೇನು ತೊಂದರೆ ಆಗಿಲ್ಲ ಆಗಿಲ್ಲ ಬಟ್ ಅದನ್ನು ಅವ್ರೇನಾದರೂ ಯಾಕಂದ್ರೆ ಅಷ್ಟು ದೊಡ್ಡ ಹಂಪಿನ ಸುಮಾರು ಡ್ಯಾಮೇಜ್ ಮಾಡಿದ್ದಾರೆ ಅಷ್ಟು ಡ್ಯಾಮೇಜ್ ಮಾಡಿದವ್ರಿಗೆ ಈ ದೇವಸ್ಥಾನನ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಯಾರೂ ಆ ಟೈಮ್ನಲ್ಲಿ ಇರಲಿಲ್ಲ ಬಟ್ ಅಷ್ಟು ಕಾಪಾಡ್ಕೊಳ್ಳೋಕ್ಕೂ ಆಗಿರಲಿಲ್ಲ ಅನ್ಕೋತೀನಿ ಅಂಥ ಟೈಮ್ನಲ್ಲಿ ಇಲ್ಲಿ ಯಾರೂ ಏನು ಡ್ಯಾಮೇಜ್ ಮಾಡಿಲ್ಲಲ್ಲ ಅದೊಂದು ರೀತಿ ಪವಾಡ ಪವಾಡ ಅನ್ಬೋದಲ್ಲ ಯಾಕಂದರೆ ಅಷ್ಟೆಲ್ಲ ಮಾಡಿದವ್ರಿಗೆ ಇಲ್ಲೊಂದು ಜಾಗದನ್ನು ಬಿಟ್ಟವ್ರೆ ಅಂದರೆ ಅದೊಂದು ರೀತಿ ವಿರೂಪಾಕ್ಷೇಶ್ವರನೇ ಇದಲ್ಲ ಅಲ್ಲಿ ಅಲ್ವಾ ಅದು ಗೊತ್ತಿಲ್ಲ ಅವ್ರಿಗೆ ಅದು ಮೇನ್ ಇದ್ದಿದ್ದು ದೇವಸ್ಥಾನ ಕಾಪಾಡಿದ್ದಾರೆ ಅಲ್ವಾ ಅದೊಂದು ಸತ್ಯ ಹಂಗೆ ಇದೆ ಎಂಥ ಜಾಗ ಅದು ಏನೇನಾದ್ರು ಕಡಿಮೆ ಅಂದರು ಹತ್ತತ್ರ ಒಂದು 25-30 ಕಿಲೋಮೀಟ್ರ್ ಸರೌಂಡಿಂಗ್ ಸರ್ ಎಲ್ಲ ಬರೀ ದೇವಸ್ಥಾನಗಳು ಕಲ್ಲಿನ ಕೆತ್ತನೆಗಳು ಎಲ್ಲೂ ಆ ಥರ ಇಡೀ ನಮ್ಮ ಭಾರತದಲ್ಲಿ ಹಂಪಿನಲ್ಲಿರೋ ಅಷ್ಟು ಕೆತ್ತನೆಗಳಾಗ್ಬೋದು ದೇವಸ್ಥಾನಗಳಾಗ್ಬೋದು ಏನು ಒಂದೊಂದೇ ಹೇಳಿ ಕರ್ನಾಟಕದಲ್ಲಿ ಬೇಲೂರು ಹಳೇಬೀಡು ಬೇಲೂರು ಹಳೇಬೀಡು ಸ್ವಲ್ಪ ಏರಿಯಾ ನೋಡಕ್ ಹೋದ್ರೆ ಸ್ವಲ್ಪ ಚಿಕ್ಕದಾಗಿರ್ಬೋದು ಬಟ್ ಹಂಪಿ ವಿಸ್ತಾರದಲ್ಲಿ ಆಗ್ಬೋದು ಅದು ಯಾಕೆಂದ್ರೆ ಅವರು ಆಮೇಲೆ ಮಾಡಿದ್ದು ತುಂಬಾ ಜಾಸ್ತಿ ಆ ದೇವಸ್ಥಾನಗಳು ಬೇಲೂರು ದೇವಸ್ಥಾನ ಸ್ವರ್ಗದಿಂದ ಬಂದಿದ್ದದು ಬಂದು ಕೂತ್ಕೊಂಡ್ಬಿಡ್ತ ಅಲ್ಲಿ ಅದನ್ನ ಯಾರಾದ್ರು ತರಿಸಿದ್ದ ಸರ್ ಹೆಂಗೆ ಅದು ಯಾವ ತರ ಅದು ದೈವ ನಿಯಮಕ ಅದು ಋಷಿಗಳಿಂದ ಆಗಿದ್ದದು ಅಲ್ಲಿ ಬೇಲೂರದ್ದು ಸರ್ ಈಗ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಸುಮಾರು ಜನ ನಮ್ಮ ಯೂಟ್ಯೂಬರ್ಸ್ ಬಂದು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಒಂದೊಂದು ಸಣ್ಣ ಸಣ್ಣ ಕೆತ್ತನೆಗಳು ನಾವು ಪೆನ್ನಲ್ಲಿ ಬರೆಯೋದಕ್ಕೂ ಕಷ್ಟ ಆಗುತ್ತೆ ಆ ಥರದ ಕೆತ್ತನೆಗಳನ್ನ ಚೂರು ಬರೆಯೋಕ್ಕಾಗಲ್ಲ ಅದನ್ನು ಕಲ್ಲಲ್ಲಿ ಒಂದು ಸಣ್ಣದು ಒಂದೇ ಒಂದು ಸಣ್ಣ ಡ್ಯಾಮೇಜ್ ಇಲ್ದಿರಾ ಆ ಕೆತ್ತನೆಗಳು ಮಾಡಿದ್ದಾರೆ ಅಂದರೆ ಅದನ್ನು ಊಹಿಸೋದಕ್ಕೆ ಅಸಾಧ್ಯವಾದದ್ದು ಈಗ ನಾವು ಪಿ ಒ ಪಿನೋ ಸಿಮೆಂಟೋ ಇದೆಲ್ಲ ಬಳಸಿಬಿಟ್ಟು ಇವಾಗ ಈಗ ಕಟ್ಟೋ ದೇವಸ್ಥಾನಗಳಲ್ಲಿ ಕೆಲವೊಂದಷ್ಟು ವಿಗ್ರಹಗಳನ್ನಾಗ್ಬೋದು ಇನ್ನೊಂದನ್ನಾಗ್ಬೋದು ಮಾಡ್ತಾರೆ ಇರಲಿ ಸಾಕು ಅದನ್ನು ನಮ್ಗೆ ಹಾಕ್ಬಿಟ್ರಿ ಇಲ್ಲಿ